ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಟೊಮೆಟೊ ಹಣ್ಣಿನ ತಿಳಿ ಸಾರು ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಇವಾಗಿಲ್ಲ, ಒಂದು ಮಿಕ್ಸಿ ಜಾರಿಗೆ ಒಂದು 5-6 ಎಸ್ಳಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ, ಇಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಂಥ 2 ಮೀಡಿಯಮ್ ಸೈಜಿನ ಟೊಮೆಟೊ ಹಾಕೊಳ್ತಾ ಇದ್ದೀನಿ. ಈ ಟೊಮೆಟೊ ಸ್ವಲ್ಪ ಕೆಂಪಾಗಿರೋದು ನೋಡಿ, ಚೆನ್ನಾಗಿ ಹಣ್ಣಾಗಿರೋದು ನೋಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಕ್ಕೊಂಡು ಇದನ್ನು ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನೋಡಿ, ಇವಾಗ ಇದು ನುಣ್ಣಗೆ ರುಬ್ಬಾಗಿದೆ. ಸೊ ಇವಾಗ ಸೈಡಲ್ಲಿ ಇಟ್ಟು ಈ ಕಡೆ ನಾನು ಒಂದು ಬಾಣಲಿ ಇಟ್ಕೊಂಡು ಸ್ಟವ್ ಮೇಲೆ ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾಯ್ತಿದ ಹಾಗೆಯೇ ಒಂದು ಚಿಟಿಗೆ ಹಿಂಗೆ ಹಾಕಿ ಒಂದು 1/4 ಕಡ್ಡಿಯಷ್ಟು ಕರಿಬೇವು, ಒಂದು 4 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು 2 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸಾಸಿವೆ ಎಲ್ಲ ಸಿಡಿತಿದ್ದಾಗೇ ನಾನು ರುಬ್ಬಿಟ್ಕೊಂಡಂಥ ಟೊಮೆಟೊ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಒಂದ್ಸಲ ಅದನ್ನ ಟೊಮೆಟೊ ಪೇಸ್ಟು ಏನಿದೆಯಲ್ಲ ಅದು ಫುಲ್ ಕಲರ್ ಚೇಂಜ್ ಆಗೋವರೆಗೂ ನೀವು ಚೆನ್ನಾಗಿ ಎಣ್ಣೆಲೇ ಹುರ್ಕೋಬೇಕು. ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ತಿಳಿ ಸಾರಿದು. ಇದಕ್ಕೆ ಬೇಕಿದ್ರೆ ನೀವು ತೊಗರಿಬೇಳೆನ ಬೇಯಿಸಿ ಕೂಡ ಇದಕ್ಕೆ ಹಾಕ್ಕೋಬೋದು. ಈ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದು. ಹಾಗೆ ಇವಾಗ ನೋಡಿ, ಕಲರೆಲ್ಲ ಚೇಂಜ್ ಆಗ್ತಾಯಿದೆ. ಇಲ್ಲಾನು 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ, 1 ಕಾಲು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್, ಬೇಳೆ ಸಾಂಬಾರ್ ಪೌಡರು, 1 ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪೌಡರ್ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದರದೆಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಈ ಥರನೇ ಇದು ಮಾಡ್ಕೊಳ್ಬೇಕು. ಹಾಗೆ ನಾನು ಅದೇ ಮಿಕ್ಸಿ ಜಾರ್ಗೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದಕ್ಕೆ ನಾನು ಸೇರಿಸ್ಕೊತೀನಿ. ಇವಾಗ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಹಸಿ ವಾಸನೆ ಎಲ್ಲ ಹೋಗಿರೋ ಟೈಮಲ್ಲಿ ನಾವು ನೀರು ಎಷ್ಟು ಬೇಕು ನೋಡಿ ನಾವು ಆ್ಯಡ್ ಮಾಡ್ಕೊಳ್ಬೇಕು. ನೀವು ಕ್ವಾಂಟಿಟಿ ನೋಡ್ಕೊಳ್ಳಿ. ತಿಳಿ ಸಾರು ಅಂದರೆ ಸ್ವಲ್ಪ ತಿಳಿ ತಿಳಿಯಾಗಿದ್ರೇ ಚೆನ್ನಾಗಿರುತ್ತೆ. ಇದನ್ನು ಬೇಕಿದ್ರೆ ನೀವು ಟೊಮೆಟೊ ರಸಮ್ ಅಂತ ಕೂಡ ಹೇಳ್ಬೋದು, ಅಥವಾ ಟೊಮೆಟೊ ತಿಳಿ ಸಾರು ಅಂತ ಆದರೂ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಕ್ವಿಕ್ಕಾಗಿ ತುಂಬಾ ಬೇಗನೆ ಆಗ್ಬಿಡುತ್ತೆ. ಯಾರಾದರೂ ಮನೆಗೆ ದಿಢೀರಂತ ನೆಂಟರು ಗಿಂಟರು ಬಂದರೆ ಅಥವಾ ಯಾರಾದರೂ ಬಂದರೆ ತುಂಬಾ ಕ್ವಿಕ್ಕಾಗಿ ಇಮಿಡಿಯೇಟಾಗಿ ಮಾಡ್ಕೊಳ್ಬೋದು. ಟೊಮೆಟೊ ಹಣ್ಣು ಇದ್ದರೆ ಬೇರೆ ಏನು ಮಾಡಬೇಕು ಅಂತ ನೆನಪಾಗ್ತಿದ್ರು ಇದನ್ನು ಮಾಡ್ಕೊಳ್ಬೋದು. ಇವಾಗ ನಾನು ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಮೆಣಸನ್ನ ಉರಿದು ಪುಡಿ ಮಾಡಿಟ್ಕೊಂಡಿದ್ದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಉದುರಿಸ್ಕೊಂಡಿದ್ದೀನಿ. ಇದು ತೆಂಗಿನಕಾಯಿ ತುರಿ. ತೆಂಗಿನಕಾಯಿ ತುರಿ ನಿಮಗೆ ಆಪ್ಷನಲ್ಲು, ನೀವು ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕಿದರೆ ಚೆನ್ನಾಗಿರುತ್ತೆ. ಹಾಗೆ ನೀವು ಇಲ್ಲಿ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಬೆಲ್ಲ ಹಾಕೋದ್ರಿಂದ ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಇಲ್ಲಿ ಬೆಲ್ಲ ಹಾಕಿಲ್ಲ, ಬಟ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ತುಂಬಾ ಈಸಿ, ಎಷ್ಟು ಕ್ವಿಕ್ಕಾಗಿ ಆಗ್ಬಿಡುತ್ತೆ ಅಂದರೆ ತುಂಬ ಬೇಗನೆ ಆಗ್ಬಿಡುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಅದು ಪ್ರೆಸ್ ಮಾಡೋದ್ರಿಂದ 4 ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಸೊ ಇದು ಅನ್ನ ಜೊತೆ ಬಿಸಿ ಬಿಸಿ ಅನ್ನ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ತಿಳಿವು ಇದು ಇರುತ್ತಲ್ಲ, ಇದು ತಿಳಿ ಸಾರು. ತೊಗರಿಬೇಳೆ ಹಾಕ್ಕೊಂಡು ಮಾಡೋದ್ರಿಂದ ಇದು ರಸಮ್ ಥರ ಕೂಡ ಚೆನ್ನಾಗಿರುತ್ತೆ. ಐ ಥ್ಯಾಂಕ್ ಯು ಫಾರ್ ವಾಚಿಂಗ್.